ಈ ಮುಸ್ಲಿಂ ಸಮಾಜವನ್ನು ಒದ್ದು ಓಡಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಆ ಕ್ಷೌರಕ್ಕೇ ಇವತ್ತು ಬಾಂಗ್ಲಾದೇಶದಿಂದ ಅವು ಮುಸ್ಲಿಮರು ಬಂದು ಅವರು ಹೊಟ್ಟೆ ಕಲ್ಲು ಹಾಕುವಂಥ ವ್ಯವಸ್ಥಿತವಾದಂಥ ಒಂದು ಶೆಡ್ ಅಂತ ಕುತಂತ್ರ ನಡೀತಾ ಇದೆ. ಆರು ಅಂಗಡಿ ಆಗಿದ್ದಾವೆ ಅಂತ ಹೇಳ್ತೀರಿ. ನಾನು ಹೇಳೋದು ಒಂದು ವಾರದೊಳಗೆ ಅವ್ರು ಬಂದ್ ಮಾಡಿದ ಅಂದ್ರೆ ಉಡಾಯಿಸಿ ಬಿಸಾಕ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮುತ್ತಲಿಕ್ ದೇಶ ತಲೆಗೆ ಕೂದಲೇ ಇಲ್ಲ, ಇನ್ ಚೌರ ಮಾಡೋದೇನು ಬಂತು? ನಮ್ಮ ಸ್ಲೋಗನ್ ಇಷ್ಟೇ, ಉನ್ಕು ದೇಖೆ ಬಾರ್ ಬಾರ್ ಅಮ್ಕು ದೇಖೋ ಏಕ ಬಾರ್. ಕಾಂಗ್ರೆಸ್ನವರಿಗೆ ಅವರವ್ ಸೋನಿಯಾಗಿ ಚಿಂತೆ, ಬಿಜೆಪಿಯವರು ಅವರಪ್ಪ ಮೋದಿ ಚಿಂತೆ, ನಮಗೆ ಈ ನಾಡಿನ ಜನತೆಯ ಚಿಂತೆ. ಅಲ್ಪಸಂಖ್ಯಾತರು ಅಂತಲೇ ಅಷ್ಟೇ ಅಲ್ಲ, ದಲಿತರು, ಹಿಂದುಳಿದವರು. ಈಗ ನಿಮ್ಗೆ ಹೇಳೋದಾದರೆ ಇಲ್ಲೇ ಕುರುಬರು ಬಿಜೆಪಿ ನಾಯಕರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದ್ದಾರೆ. ನಮ್ಮಲ್ಲಿ ಭರತ್ ಅಂತೇಳಿ ಅಡ್ವೊಕೇಟು ಕುರುಬರ ಪೈಕಿ ಅದಾನ ಅದಾರಿಲ್ಲ? ಬಿಜೆಪಿಯಲ್ಲಿ ಎಲ್ಲ ಲಿಂಗಾಯತರು ಅಂತ ಹೇಳಿದ್ರು, ಲಿಂಗಾಯತರು ಗುರುಗಳೇ ನಂಗೆ ಮಾತ್ರ ಅದಾರೆ ಜಂಗಮರು. ಸೊ ಹಾಗಾಗಿ ಈ ಪಾರ್ಟಿದಲ್ಲಿ ಉತ್ತಮರಿದ್ದಾರೆ, ಬಿತ್ತನೆ ಆಗೋ ಬೀಜಗಳಾದಾಗ ಹೊರತು ಮಾರೋ ಬೀಜ ಇಲ್ಲ ಇಲ್ಲಿ. ಹಾಗಾಗಿ ಪಾರ್ಟಿದು ಒಂದು ಒಂದು ತನ್ನದೇ ಆದಂಥ ಒಂದು ವರ್ಚಸ್ಸು, ಒಂದು ಶಕ್ತಿಯನ್ನು ಜೆ ಡಿ ಎಸ್ ಈ ರಾಜ್ಯದಲ್ಲಿ ಕಾಪಾಡ್ಕೊಂಡು ಬಂದಿದೆ. ಮುತ್ತಲಿಕ್ ದೇಶ ತಲೆಗೆ ಕೂದಲೇ ಇಲ್ಲ, ಇನ್ನು ಚೌರ ಮಾಡೋದೇನು ಬಂತು? ಅವು ಫಸ್ಟ್ ಒಂದು ತಲೆ ಕೂದಲು ಬೆಳೆಸ್ಕೊಂತಿಲ್ರಿ, ಬೋಳು ತಲೆ ಇರೋದು, ಚೌರ ಯಾಕೆ ಮಾಡೋದು? ಚುನಾವಣೆ ಒಂದು ವರ್ಷ ಐತಿ ಹೆಚ್ಚು ಕಡಿಮೆ, ಈಗಲೇ ನಾನು ಸಿ ಎಂ, ನೀನು ಸಿ ಎಂ, ಒಬ್ರಿಗೆ ಒಕ್ಕಲಿಗರಂತಾರ, ಒಬ್ರು ಕುರುಬ್ರಂತಾರ, ಎಸ್ ಎಂ ಕೃಷ್ಣನ್ ಹತ್ರ ನನಗೆ ಅವಕಾಶ ಕೊಡ್ರಿ ಅಂತ ಡಿ ಕೆ ಶಿ ಓಪನ್ ಆಗಿ ಭಾಷಣ ಮಾಡ್ತಾರ. ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗಿಗೆ ಚಂದ್ರೋದಯನ ಚಿಂತೆ, ಕಾಂಗ್ರೆಸ್ನವರಿಗೆ ಅವರವ್ ಸೋನಿಯಾ ಗಾಂಧಿ ಚಿಂತೆ, ಬಿಜೆಪಿಯವರು ಅವರಪ್ಪ ಮೋದಿ ಚಿಂತೆ, ನಮಗೆ ಈ ನಾಡಿನ ಜನತೆಯ ಚಿಂತೆ. ನಮಗೆ ಮುಖ್ಯಮಂತ್ರಿ ನಾವು ಡಿಕ್ಲೇರ್ ಮಾಡೋ ಸಿಂಗಲ್ ಕ್ಯಾಂಡಿಡೇಟ್ ನಮಗೆ ಕುಮಾರಸ್ವಾಮಿ ನಮ್ಮ ಮುಖ್ಯಮಂತ್ರಿ ಹಲಾಸ್. ಆವಾಗಿಂದಲೂ ಇವತ್ತವರೆಗೂ ಅದೇ ಇರ್ತಕ್ಕಂಥದ್ದು, ಅದ್ರಾಗ ಎರಡನೇ ವಿವಾದವಿಲ್ಲ. ಆಗಿ ನೀವು ಅಂತ ಹೇಳಿದ್ರು ಬೇಡ ಅನ್ನೋರು ಜನ ಇದ್ದಾರೆ ಇಲ್ಲಿ. ಹಾಂ, ಉಪಮುಖ್ಯಮಂತ್ರಿಗಳು ಎಸ್, ಇವತ್ತು ಯಾವ್ಯಾವ ಸಮಾಜಗಳಿದ್ದಾವೆ, ಎರಡು ಮಾಡ್ಬೇಕು, ಮೂರು ಮಾಡ್ಬೇಕು, ನಾಲ್ಕು ಮಾಡ್ಬೇಕು, ಅದ್ರ ಬಗ್ಗೆ ಚಿಂತನೆ. ನಾವು ಫೋಕಸ್ ಕೊಡ್ತಾ ಇರೋದು ಕಾರ್ಯಕ್ರಮದ ಮೇಲೆ, ನಾವು ಕೊಡ್ತಾ ಇರೋದಕ್ಕೆ ಫೋಕಸ್. ನಾವು ಸರ್ಕಾರ ಬಂದರೆ ಫಸ್ಟು 5 ಲಕ್ಷ ಕೋಟಿ ರೂಪಾಯಿ 5 ವರ್ಷದಲ್ಲಿ ನೀರಾವರಿ, ಸಮಗ್ರ ಹೊಲಕ್ಕೆ ನೀರು, ಕುಡಿಯೋಕ್ಕೆ ನೀರು 5 ವರ್ಷದಲ್ಲಿ ನಾವು ಮಾಡ್ತೀವಿ. ಮಾಡದೇ ಇದ್ರೆ ನಿಮ್ಮ ಎದುರಿಗೆ ಬರೋದಿಲ್ಲ ಓಟಿಗೆ. ಎರಡನೇದು ಯೋಜನೆ ಎಲ್ ಕೆ ಜಿಯಿಂದ ಪಿ ಜಿವರೆಗೆ ಫ್ರೀ ಎಜುಕೇಷನ್. ಕೇಜ್ರಿವಾಲ್ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಡೆಲ್ಲಿಯಲ್ಲಿ ಮಾಡಿದಾರ, ಅದೇ ರೀತಿ ಕರ್ನಾಟಕದಲ್ಲಿ. ಮೂರನೇದು ಹೆಲ್ತು, ಪ್ರತಿ ತಾಲೂಕಿನ ಲೆವೆಲಲ್ಲಿ ಬೈಪಾಸು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಚೆಸ್ಟು, ಇದ್ರ ರೆಫರೆಂಡರ್ ಆಧುನಿಕ ಹಾಸ್ಪಿಟ್ಲನ್ನು ಪ್ರತಿ ತಾಲೂಕಿನಲ್ಲಿ ಫ್ರೀ ಆಫ್ ಕಾಸ್ಟ್. ಇವತ್ತೊಂದು ಹಾಸ್ಪಿಟ್ಲಿಗೆ ಹೋದರೆ ಕಾಯಿಲೆ ವಾಸಿ ಆಗತ್ತೆ, ಆದರೆ ಬಿಲ್ ನೋಡಿದ್ರೆ ಸತ್ತೋಗ್ತಾನೆ. ಇವತ್ತು ಈಗ ನಾವೇ ಒಂದು ಪೇಷೆಂಟಿಗೆ ಸೇರಿಸಿದ್ವಿ, ಸೇರಿಸ್ಬೇಕಾದ್ರೆ 2,40,000 ಅಂತ ಹೇಳಿದ್ರು. ಈಗ ಡಿಸ್ಚಾರ್ಜ್ ಮಾಡೋಕ್ಕೆ ಬಂದಾಗ 11,00,000 ಮಾಡ್ಕೊತಿದ್ದಾರೆ. 80 ವರ್ಷ ಆದರೆ ಇನ್ನೂ ಮದುವೆ ಆಗುವ ಆಸೆ ಐತಿ ಇವರಿಗೆ. ಈ ಅವ್ರ ಉತ್ಸವಗಳು ಮಾಡ್ಕೊತಿದ್ದಾರೆ, ಆದರೆ ಜನ ಕಷ್ಟಪಡ್ತಾ ಇದಾರಲ್ಲ. ಜನರ ಬಗ್ಗೆ ಗ್ಯಾಸ್ ಸಿಲಿಂಡರ್ 1,200 ರೂಪಾಯಿ ಆಗಿದೆ, ಇದ್ರ ಬಗ್ಗೆ ಕೇಳಬೇಕು. ನಮಗೆ ಜಿ ಎಸ್ ಟಿ ದುಡ್ಡು ಬರಲಿಲ್ಲ, ಇದ್ರ ಬಗ್ಗೆ ಕೇಳ್ಬೇಕು. ಕೇಳೋ ಸೋನಿಯಾ ಗಾಂಧಿ ಮೇಲೆ ಕೇಸ್ ಹಾಕಿದ್ರು ಅಂತೇಳಿ ನೀವು ರಾಜ್ಯಾದ್ಯಂತ ಚಳವಳಿ ಮಾಡೋಕ್ಕೆ ನೀವು ಹೊರಟ್ರೆ, ಜನ ಇವತ್ತಿನ ದಿವಸ ಏನು ಕಷ್ಟಪಡ್ತಾ ಇದ್ದಾರೆ ಅದ್ರ ಚಿಂತೆ ನೀವು ಮಾಡ್ತಾ ಇಲ್ಲ. ಜನರ ಚಿಂತೆ ನಿಮಗಿಲ್ಲ ಅಂದರೆ ನಿಮ್ಮ ನಾಯಕರು ಒಬ್ಬರ ಬಗ್ಗೆ ಆಲ್ರೆಡಿ ಕೇಸ್ ಇದೆ, ಎದುರೋದು ಹಾಕ್ಬೇಕು. ಯಾಕೆ ನಮ್ಮ ಮೇಲೂ ಕೂಡ ಈಗ ನಾವು ಕೂಡ ರಾಜಾರೋಷನ್ ಆಗಿ ಎನ್ ಆರ್ ಸಿ 130 ಮೀಟಿಂಗ್ ಮಾಡಿದ್ವಿ. ಅವರು ಮೋದಿ ಇದ್ದರು, ಎನ್ನ ಇವತ್ತು ಅಮಿತ್ ಶಾ ಇದ್ದಾರೆ. ಇವತ್ತು ಜನತಾದಳ ಧೈರ್ಯವಾಗಿ ಏನಿದೆ ಅಂದರೆ ಕುಮಾರಸ್ವಾಮಿಯವರು ಅನೇಕ ಪ್ರಶ್ನೆಗಳು ಬಂದಾಗ ಏನಿದೆ ಅಂದರೆ ನಾವು ಧೈರ್ಯವಾಗಿ ಮಾತಾಡಿದ್ರೆ ಹೊರಗಡೆ ಹೆದರಲಿಲ್ಲ. ಈಗ ಇ ಡಿ ಆಗತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ಬೋದು, ನಾವು ಸ್ವಾಗತ ಮಾಡ್ತೇವೆ ಅದಕ್ಕೆ. ನಾವು ಇನ್ನೇನು ಅದಕ್ಕೆ ಹೆದರ್ತಕ್ಕಂಥವ್ರು ನಾವಲ್ಲ. ಆದರೆ ನಾವು ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಅವಶ್ಯ ಅನ್ನೋಕ್ಕಂಥ ಮಾತನ್ನು ಹೇಳಿ ನಾವು ಯಾರಿಗೆ ಸೋನಿಯಾ ಗಾಂಧಿಗೂ ನಾವು ಟೀಕೆ ಮಾಡೋ ಅವಶ್ಯಕತೆ ಇಲ್ಲ.
ಮೋದಿಗೂ ಟೀಕೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗೇನಿದೆ ಅಂತ ಹೇಳಿದ್ರೆ ನಾವು ರಾಜ್ಯದಲ್ಲಿ ನಾವು ಸರ್ಕಾರ ತರಬೇಕು, ನಮ್ಮ ಸಂಕಲ್ಪ ಮಾಡಿ ಅವ್ರಿಗೆ ಎರಡು ಸಲ ನೋಡಿದ್ರಿ, ನಮಗೂ ಒಂದು ಸಲ ನೋಡ್ರಿ. ನಮ್ಮ ಸ್ಲೋಗನ್ ಇಷ್ಟೇ, ಉನ್ಕೂ ದೇಖೆ ಬಾರ್ ಬಾರ್ ಅಮ್ಕು ದೇಖೋ ಏಕ ಬಾರ್. ಒಂದು ಸಲ ನಮ್ಮನ್ನು ನೋಡ್ರಿ, 5 ವರ್ಷದಲ್ಲಿ ನಾವು ಮಾಡಿದ ಕೆಲಸ ನಾವು ನಿರ್ವಹಿಸದೇ ಇದ್ರೆ ನಾವು ರಾಜಕೀಯ ಮತ್ತು ನಿಮ್ಗೆ 5 ವರ್ಷ ಆದಮೇಲೆ ನಿಮ್ಗೆ ಓಟ್ ಕೇಳಕ್ಕೆ ಬರೋದೇ ಇಲ್ಲ ಅಂತ ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀವಿ, ಸಮಸ್ಯೆಗಳನ್ನು ಬಗೆಹರಿಸಿವೆ. ಈದ್ಗಾ ಮೈದಾನ ಉರಿತಾ ಇತ್ತು. ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಹುಬ್ಬಳ್ಳಿಯಲ್ಲಿ ಅವನು ಭಾರತ ಮಾತೆ ಧ್ವಜ ಹಾರಿತು, ಜಾತಿ ಜಗಳಗಳಿರಲಿಲ್ಲ. ಈಗ ಈ ಸರ್ಕಾರ ಬಂದಮೇಲೆ ಬರೀ ಸಮಸ್ಯೆ ಬಟ್ಟಿ ಹೊಟ್ಟಿ ಮೊಟ್ಟಿ ಇದೇ ಚರ್ಚೆ ನಡೆಯೋದು. ತಲೆ ಮೇಲೆ ಸೆರಗ ಹಾಕ್ಬೇಕೋ ಬೇಡವೋ, 6 ತಿಂಗಳು ವಿವಾದ ನಡೀತು. ಶಾಲೆ ಮಕ್ಕಳು ಮೊಟ್ಟೆ ತಿನ್ನಬೇಕೋ ಬೇಡವೋ, ಏನಿದು ಬಿಸಿ ಮೊಟ್ಟೆ ಕೇಳಿದ್ರೆ ಮೊಟ್ಟೆ ಕೊಡ್ರಿ, ಹಾಲು ಕೇಳಿದ್ರೆ ಹಾಲು ಕೇಳ್ರಿ, ಉಪ್ಪಿಟ್ಟು ಕೇಳಿದ್ರು, ಇದಕ್ಕೆ ವಿವಾದ ಮಾಡ್ತಾ ಕೂರ್ಬೇಕು ಏನು ಬಿಸಿ ಇದು ಇದು. ಆಮೇಲೆ ಮೈಕ್ ಸೌಂಡ್ ಕಡಿಮೆ ಇಡಬೇಕೋ ಜಾಸ್ತಿ ಇರಬೇಕು, ಹನುಮಾನ್ ಚಾಲೀಸ ಹೇಳಬೇಕೋ ಬೇಡವೋ, ಇವು ಇವೆಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು. ಇವರಿಗೆ ರಾಜ್ಯದ ಜನರ ಬಗ್ಗೆ ಚಿಂತೆ ಇಲ್ಲ. ಭಾರತ್ ಮಾತಾಕಿ ಜೈ ಯಾರು ಬೇಡ ಅಂದರು, ಎಲ್ಲದಕ್ಕಿಂತ ಮುಂಚೆ ನಾವು ಭಾರತ್ ಮಾತಾಕಿ ಜೈ ಅನ್ನೋದು. ಆದರೆ ಭಾರತ ಜನನೀಯ ತನುಜಾತೆ ಜಯೇ ಕರ್ನಾಟಕ ಮಾತೆ, ಕನ್ನಡ ತಾಯಿ ಭಾರತ ಮಾತೆ ಸುಪುತ್ರಿ, ನಮ್ಮವ್ವ ಕನ್ನಡದವಳು. ಅವನಿಗೆ ನೋಡಲಾರದೆ ಅಜ್ಜಿ ನೋಡೋಕೆ ಹೊಂಟಾರಿ ಇವರು. ಹಾಂ, ಅದು ಕೇಂದ್ರದಿಂದ ಅವನಿಗೆ ಸಿಗ್ಬೇಕಾದ ದುಡ್ಡು ತಂದ್ರೆ ನೀವು, ನೀರಾವರಿಗೆ ಸಿಗ್ಬೇಕಾದ ದುಡ್ಡು ತಂದ್ರೆ ನೀವು. ಇವತ್ತು ಕೂಡ 18,000 ಕೋಟಿ ರೂಪಾಯಿ ಜಿ ಎಸ್ ಟಿದೇನಿದಂದ್ರೆ ಬಾಕಿ ಅದ, ಅದನ್ನು ನೀವು ತಂದ್ರೇನು? ತಂದಿಲ್ಲ. ಮಂತ್ರಿಗಳು ಯಾರು ಇವತ್ತು ಕೇಳೋ ಶಕ್ತಿ, ಮೋದಿ ಎದುರುಗಡೆ ಕೇಳೋ ಶಕ್ತಿ ಇಲ್ಲದೇ ಇರೋದ್ರಿಂದ ಇವತ್ತು ಅಸೆಂಬ್ಲಿ ಚುನಾವಣೆ ಮುಗಿದ್ಮೇಲೆ ಪಾರ್ಲಿಮೆಂಟ್ನಲ್ಲೂ ಕೂಡ ಕನಿಷ್ಠ 20 ಜನ ಎಂ ಪಿಗಳನ್ನು ನಾವು ಗೆಲ್ಲಿಸಿ ಕರ್ನಾಟಕದ ಕೂಗನ್ನು ಯಾವ ರೀತಿ ಕೆಂಪುಕೋಟೆ ಮೇಲೆ ದೇವೇಗೌಡರು ಬಾವುಟ ಹರಿಸಿದರು ಆ ರೀತಿ ಮತ್ತೆ ಪುನಃ ಕೆಂಪುಕೋಟೆ ಹಿಡಿತಕ್ಕಂಥ ಸಂಕಲ್ಪ ಕರ್ನಾಟಕದ ಜನ ನಾವು ಮಾಡ್ತಾ ಇದ್ದೀವಿ.